ಗುಣಮಟ್ಟದ ಸೇವೆಯ ಮೂಲಕ ಹೆಸರಾಗಿರುವ ಉಡುಪಿಯ ಗಿರಿಜಾ ಗ್ರೂಪ್ಸ್ ಅವರ ಫಿಸಿಯೋಕೇರ್ ಸೆಂಟರ್ನ ನೂತನ ಶಾಖೆ ಕುಂದಾಪುರದ ಅಥರ್ವ ಕಾಂಪ್ಲೆಕ್ಸ್ನಲ್ಲಿ ಶನಿವಾರದಂದು ಶುಭಾರಂಭಗೊಂಡಿದೆ. ಕುಂದಪ್ರಭಾ ಸಂಪಾದಕ ಯುಎಸ್ ಶನಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಆಧುನಿಕ ಜೀವನ ಪದ್ಧತಿಯ ನಡುವೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿದ್ದು ಅಗತ್ಯವಾಗಿದೆ. ಫಿಸಿಯೋಥೆರಪಿ ಅಗತ್ಯ ಇಂದಿನ ದಿನದಲ್ಲಿ ಹೆಚ್ಚಿದ್ದು, ಈ ಚಿಕಿತ್ಸೆಯ ಮೂಲಕ ಚೇತರಿಸಿಕೊಂಡಂತಹ ನೂರಾರು ಉದಾಹರಣೆಗಳಿದೆ. ಈ ಸೇವೆಯನ್ನು ಮನೆ ಮನೆ ವಿಸ್ತರಿಸುವಂತಾಗದೆ ಹತ್ತಾರು ಮಂದಿ ರೋಗಿಗಳು ಪೂರ್ಣ ಪ್ರಮಾಣದಲ್ಲಿ ಇದರ ಪ್ರಯೋಜನ ಪಡೆದುಕೊಂಡಂತಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಐಎಂಎ ಕುಂದಾಪುರದ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಗಂಗೊಳ್ಳಿ, ಡಾಕ್ಟರ್ ಎವಿ ಪಾಳಿಗ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದಂತಹ ಡಾಕ್ಟರ್ ಪಿವಿ ಭಂಡಾರಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರದ ಜಯಕರ್ ಶೆಟ್ಟಿ, ಅಮಾಸಿಬೈಲ್ ಆಯುಷ್ ಆಸ್ಪತ್ರೆಯ ಡಾಕ್ಟರ್ ಹೇಮಲತಾ ಉಪಸ್ಥಿತರಿದ್ದರು. ಗಿರಿಜಾ ಗ್ರೂಪ್ನ ಪ್ರವರ್ತಕ ರವೀಂದ್ರ ಶೆಟ್ಟಿ ಅವರು ಸ್ವಾಗತಿಸಿದರು. ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ದೀಪಾ ನಾಯಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಈ ವೇಳೆ ಸುರೇಖ, ರವೀಂದ್ರ ಶೆಟ್ಟಿ ಹಾಗೂ ಹರೀಶ್ ಕುಮಾರ್ ಉಪಸ್ಥಿತರಿದ್ದರು. ಪತ್ರಕರ್ತ ಅವಿನಾಶ್ ಕಾಮತ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಮೂಲಕ ಕುಂದಾಪುರದಲ್ಲಿ ಉತ್ತಮ ಸೇವೆಯನ್ನು ನೀಡ್ತಾ ಇರುವ ಗಿರಿಜಾ ಗ್ರೂಪ್ನ ಫಿಸಿಯೋಕೇರ್ ಫಿಸಿಯೋಥೆರಪಿ ಹಾಗೂ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿತ್ತು. ಅಲ್ಪಕಾಲದ ಹಾಗೂ ದೀರ್ಘಕಾಲದ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರುವ ರೋಗಿಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಅತ್ಯಾಧುನಿಕ ಸೌಕರ್ಯಗಳನ್ನು ಕೂಡ ಈ ಒಂದು ಶಾಖೆಯು ಹೊಂದಿದೆ. ನಾನು ಪ್ರಯತ್ನ ಪಟ್ಟೆ ಆದರೆ ಏನು ಸರಿಯಾದ ವ್ಯವಸ್ಥೆ ಸಿಗಲಿಲ್ಲ. ಹಾಗಾಗಿ ಡೈಲಿ ಸಾಧಾರಣ 3 ತಿಂಗಳು ಕೊಡಬೇಕಾದಾಗ ಅವರು ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡ್ತೇವೆ, ಹಾಗೆ ಹೇಳ್ತಾರೆ. ಅವರು ಸಹಾಯ ಮಾಡಿದ್ದಾರೆ. ಸಮಾಜ ಮಕ್ಕಳಿಗೆ ಅತಿಥಿಗಳಾಗಿ ಡಾಕ್ಟರ್ ಮಹೇಶ್ ಗಂಗೊಳ್ಳಿ ಅವರು, ಅಧ್ಯಕ್ಷರು ಐಎಂಎ ಕುಂದಾಪುರ ಡಾಕ್ಟರ್ ಪಿವಿ ಭಂಡಾರಿ, ಶ್ರೀ ಜಯಕರ್ ಶೆಟ್ಟಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರ ಅಂತ ಹೇಳಿದಾಗ ಅವರು ಆಯಿತು ಅಂತ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಪಿವಿ ಭಂಡಾರಿ ಅವರು, ಡಾಕ್ಟರ್ ಪಿವಿ ಭಂಡಾರಿ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾನು ಅವರನ್ನು ಕರೀತೇನೆ.
ನಂಬಿದಾದಂತಹ ಸಹಾಯವನ್ನ ನಿಮ್ಮ ಸಹಕಾರವನ್ನ ಕೊಡ್ತೇವೆ ಅಂತ ಹೇಳಿ ಹೇಳಿ ಈ ಒಂದು ಉದ್ಯಮ ಕ್ಷೇತ್ರಕ್ಕೆ ಒಂದು ಪಾತ್ರ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳುತ್ತಾ ಡಾಕ್ಟರ್ ಪಿ ಭಂಡಾರಿ ಅವರನ್ನ ನಾನು ಈ ಸಂದರ್ಭದಲ್ಲಿ ರೋಟರಿ ಸೌತ್ ಕುಂದಾಪುರದ ಮಾಜಿ ಅಧ್ಯಕ್ಷರು ಕೋಟೇಶ್ವರ ಕೋಟ ಈ ಕಡೆ ಜನರು ಕೂಡ ನಮಗೆ ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಅದ ಒಂದು ಮೋಟಿವೇಶನ್ ಅಲ್ಲಿ ನಾವು ಕುಂದಾಪುರದಲ್ಲಿ ಕೂಡ ನಮ್ಮ ಸರ್ವಿಸ್ ಅನ್ನು ಕೊಡಬೇಕು ಅನ್ನುವ ಒಂದು ಆಶಯದಲ್ಲಿ ಈ ಸಂಸ್ಥೆಯನ್ನ ಆರಂಭಿಸಿದ್ದೇವೆ. ನಾನು 25 ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. KMC ಮಣಿಪಾಲ್ ರೋಟರಿ ಹಾಸ್ಪಿಟಲ್ ಉಡುಪಿ, ಅಲ್ಲಿಂದ ನನ್ನ ಕೆರಿಯರ್ ಶುರು ಮಾಡಿ ಬ್ಯಾಂಗ್ಳೂರ್, ಹೈದರಾಬಾದ್, ಮುಂಬೈ ಅಲ್ಲೆಲ್ಲ ಆದ ಮೇಲೆ ಇಲ್ಲಿ ಊರಲ್ಲಿ ಸೆಟ್ಲ್ ಆಗಿದ್ದೇವೆ. ಕೋಟೇಶ್ವರ ಕುಂದಾಪುರ ನಾನು ಹುಟ್ಟಿ ಬೆಳೆದ ಊರು. ಸೊ ನನ್ನ ಸರ್ವಿಸ್ ಅನ್ನು ಇಲ್ಲಿ ಸಹ ಮುಂದುವರಿಸಬೇಕು, ಇಲ್ಲಿ ಸಹ ಜನರಿಗೆ ಸಹಾಯವಾಗುವಂತೆ ನಾವು ಸರ್ವಿಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ನ ಜೊತೆಯಲ್ಲಿ ಈ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ. ಫಿಸಿಯೋಥೆರಪಿ 10-15 ವರ್ಷಗಳ ಹಿಂದೆ ಜನರಿಗೆ ಫಿಸಿಯೋಥೆರಪಿಯ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ, ಏನಿದು ಅಂತ ಗೊತ್ತಿರಲಿಲ್ಲ. ಫಿಸಿಯೋಥೆರಪಿ ಅಂದ್ರೆ ಔಷಧೇತರ ಚಿಕಿತ್ಸೆ, ಮತ್ತು ಮಾತ್ರೆಗಳಿಲ್ಲದೆ ಬರೀ ವ್ಯಾಯಾಮಗಳು. ಮೇಡಮ್ ಅವರು ನಮಗೆ ದೀಪಾ ಮೇಡಮ್ ಅವರು ಮುಂಬೈಯಿಂದ ಬಂದು ಅವರು ಹೇಳಿದ್ರು ಈ ತರ ಮಾಡಿದ್ರೆ ಡಾಕ್ಟರ್ ನಿರ್ಮಲ ಅಂತೇಳಿದ್ದಾರೆ ಫಿಸಿಯೋಥೆರಪಿಸ್ಟ್ KMC ಅವರು ಇವರನ್ನ ನನಗೆ ರೆಫರ್ ಮಾಡಿರುವಂಥದ್ದು. ಹಾಗಾಗಿ ಅವರು ಧೈರ್ಯ ತುಂಬಿದ್ರು ದೀಪಾ ಮೇಡಮ್ ಇಲ್ಲಿ ಒಂದು ಮಾಡಬಹುದು ಅಂತೇಳಿ. ಹಾಗಾಗಿ ಮಾಡಿದ್ರಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂತ ಅಲ್ಲಿ. ಅದೇ ರೀತಿ ಈ ಕುಂದಾಪುರ ಭಾಗ, ಕುಂದಾಪುರ ಬ್ರಹ್ಮ ಅವರ ಕೋಟ ಈ ಕಡೆಯಿಂದ ಕೂಡ ನಮಗೆ ರೆಸ್ಪಾನ್ಸ್ ಬಂದಿದ್ರಿಂದ ನಮಗೆ ಸರಿಯಾದ ಸೇವೆಯನ್ನ ಈ ಭಾಗದಲ್ಲಿ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ ಉಡುಪಿಗೆ ಬಂದು ಪುನಃ ಇಲ್ಲಿ ದೂರಕ್ಕೆ ಹೋಗುವಂಥದ್ದು ಬಹಳ ಕಷ್ಟ ಆ ನೆಲೆಯಲ್ಲಿ. ಅದೇ ರೀತಿ ನಮ್ಮ ದೀಪಾ ಡಾಕ್ಟರ್ ದೀಪಾ ನಾಯಕ್ ಅವರ ತಂದೆಯ ಊರು ಕುಂದಾಪುರ, ಹಾಗಾಗಿ ಅವರಿಗೂ ಒಂದು ಕನಸಿತ್ತು ನಮ್ಮ ತಂದೆಯ ಊರಲ್ಲಿ ಒಂದು ಫಿಸಿಯೋಥೆರಪಿ ಯೂನಿಟ್ ಅನ್ನು ಪ್ರಾರಂಭಿಸ್ಬೇಕಂತೇಳಿ. ಹಾಗಾಗಿ ಅವರ ಒಂದು ಮುತುವರ್ಜಿ ಅದರಿಂದ ಎಷ್ಟು ಲಾಭ ಇದೆ, ಅದರಿಂದ ಸಾರ್ವಜನಿಕ ಆಗುವ ಒಂದು ಪ್ರಯೋಜನ, ಅದರಿಂದ ಆಗುವ ಒಂದು ದೈಹಿಕ ಲಾಭ, ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ಒಂದು ಫಿಸಿಯೋಥೆರಪಿಸ್ಟ್ ಆಗಿ KP ಭಟ್ರು ನಮ್ಮ ದೀಪಾ ನಾಯಕರನ್ನ ಒಂದು ಫೀಲ್ಡಿಗೆ ಇಳಿಸಿದ್ದು, ಆ ಕ್ಷೇತ್ರಕ್ಕೆ ಇಳಿಸಿದ್ದು, ಅದಕ್ಕೆ ನಾವು ಅವರನ್ನ ಅಭಿನಂದಿಸ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಉಡುಪಿ ಜಿಲ್ಲೆಗೆ ಅವರು ಬಂದ ಮೇಲೆ ಇಲ್ಲಿ ಫಿಸಿಯೋಥೆರಪಿಸ್ಟ್ನ ತುಂಬಾ ಒಂದು ಕೊರತೆ ಇದೆ. ಅವರು ಈ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ ಒಟ್ಟಿಗೆ ನಮ್ಮ ರವೀಂದ್ರ ಶೆಟ್ಟರ್ ಅವರಿಗೆ ಪ್ರೋತ್ಸಾಹ ಕೊಟ್ಟರು, ಅವರವರೊಟ್ಟಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಉಡುಪಿಯಲ್ಲಿ ಒಂದು ಫಿಸಿಯೋಥೆರಪಿಸ್ಟ್ನ ಒಂದು ಒಳ್ಳೆ ಟೀಮ್ ಮಾಡಿದ್ದಾರೆ. ಅದಕ್ಕೆ ಈಗ PU ಭಂಡಾರಿ ಅವರು ಹೇಳಿದರು ಕುಂದಾಪುರದಲ್ಲೂ ಸಹ ಇಂಥದ್ದೊಂದು ಸಾಹಸ ಮಾಡಿ ಪ್ರಯತ್ನ ಮಾಡಿ ಅಂತ. ಖಂಡಿತ ಕುಂದಾಪುರಕ್ಕೆ ಬೇಕಿತ್ತು. ಯಾಕಂತ ಹೇಳಿದರೆ ನಾವು ಕೋವಿಡ್ ಪ್ರೋ ಕೋವಿಡ್ ಇದು ನೋಡಿದ್ದೇವೆ, ಕೋವಿಡಿನ ಸಮಸ್ಯೆ ಎಷ್ಟೆಲ್ಲ ಆದಾಗ ಎಷ್ಟು ಜನರು ಕೈಕಾಲು ಕೊಕ್ಕಿಯಾಗಿದೆ, ಕೆಲವರಿಗೆ ಮರ್ಗಿದವರು ಹೇಳಲಿಲ್ಲ, ಇಂಥ ಸಮಸ್ಯೆ ಇದ್ದಾಗ ಆ ಫಿಸಿಯೋಥೆರಪಿಸ್ಟಿನ ಒಂದು ಪ್ರಾಮುಖ್ಯತೆ ಎಷ್ಟಂತ ಗೊತ್ತಾಯಿತು. ಈ ಹಿಂದೆ ನಾವು ಇಲ್ಲಿ ಯೋಗದ ತುಂಬ ಯೋಗದ ಒಂದು ಕಾರ್ಯಕ್ರಮ ಮಾಡಿದ್ರು, ಯೋಗ ಶಿಬಿರ ಮಾಡಿದೆವು. ಆಗ ಡಾಕ್ಟರ್ ಕುಸುಮ ಸೊರಬರು ಒಂದು ಮಾತು ಹೇಳ್ತಿದ್ರು, ನಾವು ಏನಾದರೂ ಇಂಥ ಕೈಕಾಲು ಸರಿ ಇಲ್ದಿದ್ದಾಗ ಮತ್ತೊಂದಾದಾಗ ಮಸಾಜ್ ಎಲ್ಲ ಮಾಡೋದು ಸರಿ, ಆ ಕಡೆಗೆ ಒಂದೇ ನಾವು ಅಂಕೋಲಕ್ಕೆ ಓಡ್ತೇವೆ, ಇಲ್ದಿದ್ರೆ ಉದ್ಯಾವರಕ್ಕೆ ಓಡ್ತೇವೆ, ಇಲ್ದಿದ್ರೆ ಮಣಿಪಾಲಕ್ಕೆ ಓಡ್ತೇವೆ. ಆದರೆ ಮುಂದಿನ ದಿನಗಳಲ್ಲಿ ಒಂದು ಫಿಸಿಯೋಥೆರಪಿಸ್ಟ್ ಅಂತ ಒಂದು ಕ್ಷೇತ್ರ ಬಹಳ ಖ್ಯಾತ ಆಗ್ತದೆ. ಅದು ಬೇಕೇ ಬೇಕು ಅಂತ ಅವರು 25 ವರ್ಷದಿಂದ ಹಿಂದೆ ಹೇಳಿದ್ರು. ಇವತ್ತು ಅದು ಸತ್ಯ ಆಗ್ತಿದೆ. ನಮಗೆ ಗೊತ್ತಿಲ್ಲ, 1996 ಈ ಫಿಸಿಯೋಥೆರಪಿಯ ದಿನವನ್ನು ಆಚರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ನಮಗೆ ಕುಂದಾಪುರಕ್ಕೆ ಅದು ತುಂಬ ಫಿಸಿಯೋಥೆರಪಿ ಅಂತ ಹೇಳೋದೇ ತುಂಬ ಒಂದು ದೂರದ ಮಾತಾಗಿತ್ತು. ಆದರೆ ಇವತ್ತು ಫಿಸಿಯೋಥೆರಪಿಯ ಒಂದು ವಿಂಗನ್ನು ನಮ್ಮ ರವೀಂದ್ರ ಶೆಟ್ಟರು ಅವರ ಟೀಮ್ನವರು ಇಲ್ಲಿ ತಂದದ್ದು ನಿಜವಾಗಲೂ ಕುಂದಾಪುರದವರೆಲ್ಲರೂ ಅವರನ್ನು ಅಭಿನಂದಿಸಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಮೊನ್ನೆ ನಮ್ಮ ನೆರೆಮನೆಯಲ್ಲಿ ಒಬ್ಬರು ಸ್ಕೂಟರ್ ಆಕ್ಸಿಡೆಂಟಲ್ಲಿ ಬಿದ್ದರು, ಕೈಕಾಲು ಮುರಿಯಿತು, ಮಣಿಪಾಲಕ್ಕೆ ಹೋದರು, ಮಣಿಪಾಲದವರು ಅವರಿಗೆ ಏನೋ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸಿಕೊಟ್ರು. ಹಾಸಿಗೆಯಲ್ಲ ಇದ್ದಾರೆ, ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವರನ್ನು ಫಿಸಿಯೋಥೆರಪಿಸ್ಟ್ ಅನ್ನೋದನ್ನು ಹೈಯರ್ ಮಾಡಿದರು. ಅವರು ಪ್ರತಿ ದಿವಸ ಬಂದವರಿಗೆ ಸ್ವಲ್ಪ ಸ್ವಲ್ಪ ಅದ್ರ ಬಗ್ಗೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಮಾಡಿದರು. ಇವತ್ತು ಎಲ್ಲರೂ ಆಶ್ಚರ್ಯವಾಗುವ ಹಾಗೆ ಅವರು ಹೊರಗೆ ಬಂದು ಕೂತ್ಕೊಳ್ತಾರೆ ಮಾತ್ರ ಅಲ್ಲ, ಇವತ್ತು ಆನೆಗುಡ್ಡೆ ರಸ್ತೆಯಲ್ಲಿ ನಡ್ಕೊಂಡು ತಿರುಗುತ್ತಾರೆ. ಅದೊಂದು ದೊಡ್ಡ ಒಂದು ಫಿಸಿಯೋಥೆರಪಿಸ್ಟ್ ಕೊಟ್ಟ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದು ಇವತ್ತಿಗೂ ನಡೀತದೆ. ನಮ್ಮಲ್ಲೇ ಇದೆ ಎಷ್ಟೋ ಜನರಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಕೆಲವರಿಗೆ ವ್ಯಾಕ್ಸಿನ್ ತಗೊಂಡು ಅದು ಯಾಕೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ,
ಇಲ್ಲಿ ತಲ್ಲೂರು ಪಾಪ ಹುಡುಗನಿಗೆ ಮತ್ತೆ ನಮ್ಮ ಎಷ್ಟು ಸಂಬಂಧಿಕರಿಗೆ ಆಗಿದ್ದಿದೆ, ಕೈಯೆಲ್ಲ ಕೊಕ್ಕೆ ಆಗೋದು, ಕಾಲು ಕೊಕ್ಕೆ ಆಗೋದು, ನಡಿಲಿಕ್ಕೆ ಆಗೋದಿಲ್ಲ ಅಂತ ಒಂದು ಕ್ರಾನಿಕ್ ಪರಿಸ್ಥಿತಿ. ಅದೇ ಪರಿಸ್ಥಿತಿಯನ್ನ ಅವರಿಗೊಂದು ಜೀವನ ಕೊಟ್ಟು ಅವರು ಮುಂದೆ ಎಲ್ಲರ ಇತರ ಹಿಂದೆ ಹೇಗಿದ್ರು ಅದೇ ರೀತಿಯಲ್ಲಿ ಅವರು ಜೀವನದಲ್ಲಿ ಮುಂದೆ ಹೋಗುವಾಗ ಮಾಡಿದವರು ಫಿಸಿಯೋಥೆರಪಿಸ್ಟ್ ಅಂತ. ಫಿಸಿಯೋಥೆರಪಿಸ್ಟ್ ಅನ್ನ ಕುಂದಾಪುರಕ್ಕೆ ಖಂಡಿತವಾಗಿ ಬೇಕಾಗಿತ್ತು. ಇವತ್ತು ಈ ವ್ಯವಸ್ಥೆ ಬಂದಿದೆ. ಫಿಸಿಯೋಥೆರಪಿಸ್ಟ್ ಯಾಕೆ ತುಂಬಾ ನಮ್ಗೆ ಬೇಕಂತ ಹೇಳಿದ್ರೆ, ಒಂದು ಫಿಸಿಯೋಥೆರಪಿಸ್ಟ್ ಬೇಕು, ಇನ್ನೊಂದು ಫಿಸಿಯೋಥೆರಪಿಸ್ಟ್ಗೆ ತುಂಬಾ ಒಂದು ರೀತಿಯ ತಾಳ್ಮೆಯೂ ಬೇಕು. ಈ ಹಿಂದೆ ಕುಂದಾಪುರ ಪರಿಸರದಲ್ಲಿ ಯಾರೋ ಒಬ್ರು ಮಾತ್ರ ಫಿಸಿಯೋಥೆರಪಿಸ್ಟ್ ಇದ್ರು, ಅವ್ರಿಗೇನಂದ್ರೆ ಪುರ್ಸತ್ತಿಲ್ಲ. ಪುರ್ಸತ್ತಿಲ್ಲದ ಸಂದರ್ಭದಲ್ಲಿ ನಮ್ಮ ಚಿಕ್ಕಮ್ಮನವರನ್ನೊಬ್ಬರನ್ನು ಕರೆದು ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಅವರಿಗೆ ಎಲುಬೆಲ್ಲ ಹೀಗೆ ಮಾಡಿದ್ರೆ ಒಬ್ಬ ರೀತಿಯಲ್ಲಿ ಹೀಗೆ ಮಾಡಿದ್ರು, ಮತ್ತೆ ಆರೋಗ್ಯ ಪರಿಸ್ಥಿತಿ ಫಿಸಿಯೋಥೆರಪಿಸ್ಟ್ ಬಂದವ್ರ ಹದಿನೈದು ಕಡೆ ಹೋಗ್ಬೇಕು. ಅವ್ರಿಗೆ ಬಂದ್ರು ಯಾಕೆ ನಿಲ್ಲೋದಿಲ್ಲ ಅವ್ರು ಅಂತೇಳಿ ಎದುರು ಮತ್ತೆ ಗೋಡೆಗೆ ಅವ್ರಿಗೆ ತಾಕ್ಸಿದ್ರು ಮತ್ತೆ ನಿಲ್ಲಂಗಿಲ್ಲ ಅಂತೇಳಿ ಮನಸ್ಸೊಳಗೆ ಅಲ್ಲಿ ಎರಡು ಕೈ ಪಟ್ಕಾಟ ಪಟಾಕೆ ಮಾಡಿದ್ರೆ ಮತ್ತೆ ವಾಪಸ್ ಅವ್ರಿಗೆ ಬ್ಯಾಂಡೇಜ್ ಹಾಕಿ ಹೀಗೆ ಬಳಸ್ಬೇಕಾಯ್ತು. ಸರಿಯಾಗಿದ್ರು ಹೀಗೆ ಬಳಸ್ಬೇಕಾಯ್ತು. ಅಂದ್ರೆ ಫಿಸಿಯೋಥೆರಪಿಸ್ಟ್ ಇರುವವರು ಸಹ ಎಷ್ಟು ತಾಳ್ಮೆಯಿಂದ ಎಷ್ಟು ರೀತಿಯಲ್ಲಿ ಅವರು ಅದನ್ನ ಅವರ ಪರಿಸ್ಥಿತಿ ಪೇಷಂಟಿನ ಪರಿಸ್ಥಿತಿ ನೋಡಿ ಅದನ್ನ ಅವರು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಆದ್ರೆ ಇವತ್ತು ಅಗತ್ಯ ಇದೆ. ನಾವು ನೋಡಿದ್ದೇವೆ ಇಲ್ಲಿ ನಾವು ಚೈತನ್ಯ ಸ್ಪೆಷಲ್ ಸ್ಕೂಲ್ ಮಾಡುವಾಗ ಅಲ್ಲಿನ ಎಷ್ಟೋ ಜನರಿಗೆ ನಾವು ಅವ್ರಿಗೆ ಬುದ್ಧಿಮಾನ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್ ಅವರು ಮತ್ತೆ ಮೆಂಟಲಿ ಡಿಸೇಬಲ್ಡ್ ಅಂತವರಿಗೆ ಮನೆಗೆ ಬಂದದ್ದು ಏನಂದ್ರೆ ಏನೇ ಇದ್ರು ಅದು ಫಿಸಿಯೋಥೆರಪಿಯಿಂದ ಅವರಿಗೆ ಅವ್ರು ಆದಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ತುಂಬಾ ಮಂದಿ ಟ್ರೀಟ್ಮೆಂಟ್ ಅವರು ಅದರಿಂದ ಸಕ್ಸಸ್ ಆದರು. ನಮ್ದೀಗ ತಲ್ಲೂರಲ್ಲಿದೆ, ಆಮೇಲೆ ನಮ್ದು ಮಾನಸ ಜ್ಯೋತಿ ಜಪ್ತಿ ನಮ್ಮ ಇಲ್ಲಿ